ಬಂಗಾರಪೇಟೆ ಪಟ್ಟಣದ ಎಲ್ಲೆ ಮಲ್ಲಪ್ಪ ರಸ್ತೆಯಲ್ಲಿ ಗಂಗಾ ಮತಸ್ಥ ಬೆಸ್ತರ ಸಂಘದ ಕಚೇರಿಯನ್ನು ಉದ್ಘಾಟನೆ ಮಾಡಲಾಯಿತು. ಎಲ್ಲರ ಸಮುದಾಯದಂತೆ ನಮ್ಮ ಸಮಾಜಕ್ಕೂ ಇತಿಹಾಸವಿದೆ. ನಮ್ಮ ಸಮುದಾಯದ ಬಲವನ್ನು ತೋರಿಸಬೇಕಾದರೆ ಎಲ್ಲರೂ ಒಂದಾಗಬೇಕು ಎಂದು ಡಾಕ್ಟರ್ ಯೋಗೇಶ್ ತಿಳಿಸಿದ್ದಾರೆ. ಇನ್ನು ಮುಖಂಡರಾದ ಜಿಟಿ ವೆಂಕಟೇಶ್ ಮಾತನಾಡಿ, ನಮ್ಮ ಮುಖಂಡರ ಸೂಚನೆಯಂತೆ ನಾವು ಎಲ್ಲರನ್ನು ಒಗ್ಗೂಡಿಸಿಕೊಂಡು ಏರುಪೇರಾಗಿರುವ ನಮ್ಮ ಸಮುದಾಯವನ್ನು ಬಲಪಡಿಸಬೇಕು ಎಂದು ತಿಳಿಸಿದ್ದಾರೆ. ಇನ್ನು ಜಿಲ್ಲಾಧ್ಯಕ್ಷ ಮುನಿಕೃಷ್ಣ ಮಾತನಾಡಿ, ಬಂಗಾರಪೇಟೆಯಲ್ಲಿ ಶುರುವಾಗಿ ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಎಲ್ಲಾ 6 ತಾಲೂಕಿನಲ್ಲೂ ನಮ್ಮ ಕಚೇರಿ ಪ್ರಾರಂಭವಾಗಬೇಕು. ಇದರಿಂದ ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಬೆಳೆಯಬೇಕು ಎಂದು ತಿಳಿಸಿದ್ದಾರೆ. ಈ ಒಂದು ನೂತನ ಕಚೇರಿಗೆ ಒಂದು ಪೂಜೆ ಕಾರ್ಯಕ್ಕೆ ನಮ್ಮನ್ನೆಲ್ಲ ಸುರೇಶ್ ಅವರು ಕರೆದಾಗ ಬಹಳ ಖುಷಿ ಆಯ್ತು ನಮ್ಗೆ. ಯಾಕಂದ್ರೆ ಒಂದು ಸಂಘಟನೆಯ ಮೂಲ ಉದ್ದೇಶ ಏನು ಅಂದ್ರೆ, ನಮ್ಮ ಬೇಸ್ ಏನು ಇವಾಗ ಹೋಬಳಿ ಮಟ್ಟದಾಗ್ಲಿ, ತಾಲೂಕು ಮಟ್ಟದಾಗ್ಲಿ, ಜಿಲ್ಲಾ ಮಟ್ಟದಾಗ್ಲಿ, ಇಲ್ಲಿಂದಾನೇ ಬರಬೇಕು ನಾಯಕತ್ವ. ಬರೋದು ಇಲ್ಲಿಂದಾನೆ, ರಾತ್ರಿ ಯಾರು ನಾಯಕರಾಗಲ್ಲ. ಸಂಘಗಳ ಮೂಲ ಉದ್ದೇಶ ಸಂಘಟನೆ. ಸಂಘಟನೆ ಆಗ್ಬೇಕು ಅಂದ್ರೆ ಎಲ್ಲರೂ ಸಕ್ರಿಯವಾಗಿ ಜೊತೆಗಿರ್ಬೇಕು. ಅಣ್ಣವ್ರು ಹೇಳ್ದಂತೆ ಈಗ ಬರೀ ಮೀಟಿಂಗ್ಗಳು ಬರೋದಂತಲ್ಲ, ಎಲ್ರಿಗೂ ಇದಾಗ್ಬೇಕು. ನಮ್ದು ಜಾತಿ ಮೇಲೆ ಒಂದು ಒಳ್ಳೆ ಭಾವನೆ ಇರಬೇಕು. ಅಣ್ಣವ್ರು ಹೇಳಿದ್ರು ಯಾವಾಗ್ಲೇ ನಮ್ ಜನಾಂಗ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಪಡ್ತಾರೆ ಅಂತ. ನಾವೆಲ್ಲ ಕ್ಷತ್ರಿಯರು ಸ್ವಾಮಿ, ನಾಚಿಕೆ ಪಡ್ಕೊಳ್ಳೋದ್ ಏನಿದೆ? ಅದನ್ನೆಲ್ಲ ಒಟ್ಟುಗೂಡಿಸಿ ನಮ್ ಜಿಲ್ಲೆಗೆ ಸುಮಾರು ಒಂದು ನಮಗ್ ತಿಳಿದಂಗೆ ಕೋಲಾರ ಜಿಲ್ಲೆ ಬೆಸ್ತರ ಸಂಘ ಐತೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಅಂತ ಟೈಮ್ನಲ್ಲಿ ಜಿ ಟಿ ವೆಂಕಟೇಶ್ ಅವ್ರು ಬಂದು ಈ ತರ ಕೋಲಾರಲ್ಲಿ ಬೆಸ್ತರ ಸಂಘ ಇದೆ, ನೀವೆಲ್ಲ ಯೂತ್ ಶಾಖೆ, ನೀವ್ ಯಾರೋ ಇದರಲ್ಲಿ ಪಾಲ್ಗೊಳ್ತಾ ಇಲ್ಲ, ಬಂದು ಪಾಲ್ಗೊಂಡು ನಿಮ್ಮ ಯುವಕರು ಈ ಬೆಸ್ತರ ಸಂಘವನ್ನು ಬೆಳೆಸ್ಕೊಂಡು ಹೋಗ್ಬೇಕು ಅಂತೇಳಿ ನಮಗೆ ಸೂಚನೆ ಕೊಡ್ತಾರೆ. ಅದೇ ರೀತಿಯಾಗಿ ಮಾಡೋಣ ಅಂತೇಳಿ ಮುಂದಕ್ಕೆ ಬಂದಾಗ ಕೆಲವರು ನಮ್ಮ ಹಿರಿಯರು ಅವರು ನಾವೇ ಇರಬೇಕು, ನಾವೇ ಮಾಡಬೇಕು ಅಂತೇಳಿ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರಿಂದ ನಾವು ಈಗ ನೂತನವಾಗಿ ಮತ್ತೆ ಎಲ್ಲರನ್ನು ಸೇರಿಸಿ ಜಿ ಟಿ ವೆಂಕಟೇಶ್ ಅವ್ರ ಮಾತಿನಂತೆ ಎಲ್ಲರನ್ನು ಒಂದುಗೂಡಿಸಿ ಅವ್ರು ಬಂದು ಅವ್ರು ಏನೇನ್ ಮಾಡ್ತಾರೆ ಅಂತ ಯಾರು ಗೊತ್ತಾಗಲ್ಲ ದೊಡ್ಡವ್ರಿಗೆ, ಬಟ್ ಅವ್ರು ಎಲ್ಲಿ ಬಂದು ಏನ್ ಮಾಡ್ಬೇಕು ಆ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇದಾರೆ. ನಮ್ಮ ಸಮಾಜ ಬಹಳ ಇತಿಹಾಸ ಇರತಕ್ಕಂತ ಸಮಾಜ. ಈ ಸಮಾಜಕ್ಕೆ ಬಹಳ ಇತಿಹಾಸ ಇದೆ. ನಮ್ಮ ಸಮಾಜದ ಕುಲಗುರುಗಳು ವೇದವ್ಯಾಸರಿದ್ದಾರೆ, ಭೀಷ್ಮ ಪಿತಾಮಹ ಭೀಷ್ಮರಿದ್ದಾರೆ, ಅಂಬಿಗರ ಚೌಡಯ್ಯನವರಿದ್ದಾರೆ, ಅದೇ ರೀತಿ ಅನೇಕ ಇತಿಹಾಸ ಪುರುಷಗಳೆಲ್ಲ ಈ ಸಮಾಜದಲ್ಲಿ ಹುಟ್ಟಿದ್ದಾರೆ. ನಾವು ಯಾರಿಗೂ ಕಮ್ಮಿ ಇಲ್ಲ. ನಮ್ಮ ಸಮಾಜ ಕೂಡ ಎಲ್ಲ ಸಮಾಜಗಳಂತೆ ನಾವು ಕೂಡ ಸಮಾನವಾಗಿ ಬದುಕ್ತಾ ಇರತಕ್ಕಂಥ ಒಂದು ಸಮಾಜ. ಬಂಧುಗಳೇ, ನಮ್ಮಲ್ಲಿ ಸಣ್ಣ ಪುಟ್ಟ ಒಂದರಿಂದ ನಾವು ಒಗ್ಗಟ್ಟಿನ ಕೊರತೆ ಇದೆ ಹೊರತು ನಮ್ಮ ಸಮಾಜ ಯಾವುದರಲ್ಲೂ ಕಮ್ಮಿ ಇಲ್ಲ. ಹಾಗಾಗಿ ತಾವೆಲ್ಲರೂ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನು ಅಂತಂದರೆ, ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಶೈಕ್ಷಣಿಕವಾಗಿ ಬೆಳಿಬೇಕು, ಅವರಿಗೆ ಅಂಥ ಅವಕಾಶನ ಮೊದಲನೇದಾಗಿ ನಾವೆಲ್ಲರೂ ಮಾಡಬೇಕು. ನಮ್ಮ ಮಕ್ಕಳು ವಿದ್ಯಾವಂತರಾದರೆ ಇಂಥ ಸಂಘ ಸಂಸ್ಥೆಗಳು, ಇಂಥ ಸಂಘಟನೆಗಳು, ಸಾಮಾಜಿಕ ನ್ಯಾಯಗಳು, ಸಾಮಾಜಿಕ ಬದ್ಧತೆಗಳು ಎಲ್ಲದರ ಬಗ್ಗೆನೂ ಅರಿವು ಬರ್ತದೆ.